ಆಮೇಲೆ ಹಂಗೆ ನಾವು ಅದೇನು ನಿಮ್ದು ಇಲ್ಲಿಂದ ಇಲ್ಲಿವರೆಗೆ ತಂದ ಇಲ್ಲಿಂದ 190 ಮೀಟರ್ ಇರತ್ತೆ ಇಲ್ಲಿವರೆಗೂ ಬರ್ತಾರೆ. ಯಾವ್ಯಾವ ಲೀಗಲ್ ಅಂಡ್ ಇಲ್ಲಿಗಲ್ ಬಿಲ್ಡಿಂಗ್ ಇದ್ ಮಾಡಿದ್ದು ನಾವು ಇದಿಷ್ಟು ಜಾಗನ ಪೂರ್ತಿ ಇದ್ ಮಾಡಿದ್ವಿ. ಯಾವನ ಮನೆ ಕಟ್ಕೊಂಡೇನೆ ಅವನು ಇದನ್ನ ಮಾಡ್ಕೊಂಡು ಇದು ಅಲ್ಲಿಂದ ಇಲ್ಲಿಗೆ ನೀವ್ ಯಾರ್ದು ಹಾಕಂತಿರೋ ಯಾರ್ದು ಬಿಡ್ತಿರೋ ಗೊತ್ತಿಲ್ಲ. ಯಾಕೆ ಇವನ್ನೆಲ್ಲ ಕೂಡ ಈ ತರ ಬ್ರೌನಿಷ್ ಮಾಡ್ಬಿಟ್ಟಿದ್ರು ಇದನ್ನ ಅಂದ್ರೆ ಇದು ಮರಳ ಹಾಕಿದ್ರು ರಿವರ್ಸ್ ಹ್ಯಾಂಡಿಗೆ ಎಲ್ಲೂ ಪರ್ಮಿಷನ್ ಇಲ್ಲ. ನಿಮಗೆ ಗೌರ್ಮೆಂಟ್ ಯೂಸ್ ಮಾಡಿ ನಿಮ್ಗೆ ಅವ್ನು ಪರ್ಮಿಷನ್ ಕೊಟ್ಟೆ ನೀನು ಅನ್ನ ತಿಂತೀಯ ಏನ್ ತಿಂತೀಯ ನೀನು ನೋಡೋಣ. ಗೌರ್ಮೆಂಟ್ ಆರ್ಡರ್ ಅಲ್ಲಿ ತೋರಿಸು ಅಲ್ಲಿ ಇಷ್ಟು ಬಿಲ್ಡಿಂಗ್ ಅಂತೆಲ್ಲ ಹೇಳಿ ಗೌರ್ಮೆಂಟ್ ಆರ್ಡರ್ ತೋರಿಸು ನೋಡೋಣ. ನೀ ಸಿಮ್ ಎ ಡಬ್ಲ್ಯೂ ನೀನು ಇದಕ್ಕೆ ರಿವರ್ಸ್ ಹ್ಯಾಂಡ್ ಹಾಕೋ ಪರ್ಮಿಷನ್ ಇದೆಯಾ? ತೋರಿಸ್ಲ ಆರ್ಡರ್ಸ್ನ ಎಮ್ ಸಂಡ್ ಇದ್ನ. ಏ ಫಸ್ಟ್ ಇವ್ರ ಮೇಲೆ ಕೇಸ್ ಫೈಲ್ ಮಾಡ್ರಿ. ಎಸ್ ಸರ್. ಇವ್ರ ಮೇಲೆ ಕೇಸ್ ಫೈಲ್ ಮಾಡ್ರಿ, ಇವ್ರ ಮೇಲೆ ಎನ್ಕ್ವೈರಿ ಇದು ಮಾಡಿ ಇನಿಷಿಯೇಟ್ ಮಾಡ್ತೀರಿ ಇವ್ರ ಮೇಲೆ. ಮನೆ ಹೋಗಿ ಕೂತ್ಕೊಳ್ಳಿ. ಇವರು ಏ ನೀನ್ಯಾವ ನೀನು ಸೈಟಿಂದ ಇದ್ದೀನಿ ನೀನು ಹಲ್ಕ ನೀನು ನೀನು ರಿವರ್ಸ್ ಹ್ಯಾಂಡ್ ಹಾಕಕ್ಕೆ ಪರ್ಮಿಷನ್ ಇದೆಯಾ? ರಿವರ್ಸ್ ಹ್ಯಾಂಡ್ ಎತ್ತಕ್ಕೆ ಪರ್ಮಿಷನ್ ಇಲ್ಲಲ್ಲ. ಗೌರ್ಮೆಂಟ್ ಹೋಗ್ತೀವಿ, ಕೇಸ್ ಫೈಲ್ ಮಾಡ್ರಿ ಇವ್ರ ಮೇಲೆ ಇನಿಷಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಇವ್ರ ಮೇಲೆ ಕೇಸ್ ಫೈಲ್ ಮಾಡ್ರಿ. ಗೌರ್ಮೆಂಟ್ ಆರ್ಡರ್ ಇದ್ದಿದ್ನ ಎಮ್ ಸ್ಯಾಂಡ್ ಇದ್ದಿದ್ನ ತಗೊಂಡ್ ಬಂದ್ಬಿಟ್ಟು ಸರ್ ನಾವು ಅಲ್ಲಿ 25 ಅಡಿ ಆಗಲ್ಲ ಜಾಗ ರೋಡ್ ಬಿಟ್ಕೊಟ್ಟಿದ್ವಿ ಆಫೀಸ್ ಇರೋದ್ರಿಂದ. ಅಲ್ಲಿ ಮೇಲೆ ನೋಡಿದ್ರೆ ಅಲ್ಲಿ ನೋಡಿ ಸರ್, ಅಲ್ಲಿ ಅವತ್ತೆಲ್ಲ ಹೇಳಿದೀನಿ ಸ್ವಲ್ಪ ಸೀದಾ ಮಾಡಿ ಅಲ್ಲಿ ತನ್ಕನಾರು ಎಷ್ಟು ಮೀಟರ್ ಇದೆ ಅಷ್ಟೇ ಸೀದಾ ಮಾಡಿ. ಅವ್ರು ಹಂಗಲ್ಲ, ಅಲ್ಲಿ ತಗೊಂಡು ಒಳಗಡೆ ಫುಲ್ ಬರ ಅಲ್ಲಿ ಒಂದು 10 ಅಡಿ ಮಾಡಿ ಇಟ್ಟ ಸರ್. ಇವ್ರ ಮೇಲೆ ಇಮಿಡಿಯೇಟ್ ಕೇಸ್ ಫೈಲ್ ಮಾಡ್ರಿ ಇವ್ರನ್ನ. ಆ ಪೈಪ್ ಲೈನ್ ಸಣ್ಣಕ್ಕೆ ಇದನ್ನ ಕುಕ್ಕಿದ್ರು ಸಾಕು ಸರ್, ಎಲ್ಲ ಉದುರುತ್ತೆ. ಒಂದು ಅರ್ಜಿ ಮಾಡ್ಕೊಟ್ಟು ಸರಿ ಮಾಡ್ಕೊಟ್ಬಿಟ್ಟು ಇದನ್ನೆಲ್ಲ ಹಿಂಗೆ ನಿಯಮಿತ ಮಾಡ್ರಿ, ನಮ್ಮ ಕಡೆಯಿಂದ ಇದು ಮಾಡ್ರಿ. ಕೆಡಿಪಿ ನಲ್ಲಿ ಡೀಸೆಲ್ ತಗೊಂಡ್ರಿ ನಾಡ್ದು ಡಿಸ್ಟ್ರಿಕ್ಟ್ ಕೆಡಿಪಿ ಎಲ್ಲ 26 ಡಿಸ್ಟ್ರಿಕ್ಟ್ ಕೆಡಿಪಿ ನಲ್ಲಿ ಇವ್ರನ್ನೆಲ್ಲ ಮಾಡಿ ಇವತ್ತೇ ನೋಟಿಸ್ ಇಶ್ಯೂ ಮಾಡಿಸಿ ಇವ್ರ ಮೇಲೆ ಇಶ್ಯೂ ಮಾಡಿಸಿ. ಅವ್ನ ಮೇಲೆ ಇವ್ರು ಹೋಗಿ ತಾಲೂಕಿನ ಹೊರಗಡೆ ಹೋಗಿ ಅವನು ಎಮ್ ಡಿ ಬರೀರಿ, ಆಮೇಲೆ ಎಮ್ ಡಿನೂ ಇದು ಮಾಡಿರಿ, ಚೀಫ್ ಇಂಜಿನಿಯರ್ ಬರಕ್ ಹೇಳಿ, ಮೀಟಿಂಗಿಗೆ ಬರಕ್ ಹೇಳಿ. ಯಾವ ಸಿಮ್ ಅಂದ್ರೆ ನೀನು ಇದ್ದಲ್ಲಿ ಏ ನಿಮ್ಗೆಲ್ಲರೂ ನಿಮ್ಮ ದುಡ್ಡು ತರೋದು ನಾವು, ನೀವು ಮಜಾ ಮಾಡಕ್ಕೆ ಇರೋದೀವಿ ಇಲ್ಲಿ ದಿವಾಳಿ ತೆಗಿಯಕ್ ಬಂದಿ. ಒನ್ ಟೈಮ್ ಉದ್ಧಾರ ಮಾಡೋದು 30 ಮಾಡ್ಕೊಂತ ಬಂದಿದ್ದೀರ ನೆಟ್ಟಿಗ್ ಮಾಡೋದು ನಾವು ಇಂಜಿನಿಯರ್ ಮೇಡಮ್ ಯಾವೊಂದ ಒಬ್ಬನಿಗೆ ಸಂತೋಷಕ್ಕೆಲ್ಲ ಮಾಡೋದಿಲ್ಲ. ಏ ನನ್ನ ಮನೆ ಸಲ್ಜಾ ಕರ್ಕೊಂಡ್ಬಂದು ಇದನ್ನ ಮಾಕಿ ಮಾಡಿಸಿ ಹೇಳಿ ಇಲ್ಲಿ ವರ್ಕ್ ಕೊಡ್ಬೇಕಂತ ಕೊಡ್ಸಿದ್ದ ಸಾಹೇಬ್ರು. KNL ವರ್ಕ್ ಇಲ್ಲಿ ಹಾಕಿ ಮುಗಿಸ ಭವನಕ್ಕಾಗಿ ಜೈಲಿಗೆ ಹೋಗ್ತೀರಾ ನೀವಿಬ್ರು? ತಗಿರಿ ಫುಲ್ ಅಲ್ಲಿಂದ. ಏನಾಗಿದೆ ನಿಮಗೆ? 7 ದಿನ ಆಯ್ತು. 7 ದಿನ ಸರ್ ಇವತ್ತಿಗೆ ಸ್ಯಾಂಪಲ್ ಇಟ್ಕೊಳ್ರಿ. ಮತ್ ನಿಮ್ಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ ನಾನು. ಒದ್ದು ಇಷ್ಟು ಒದ್ರಿ ಇಷ್ಟು ಉಂಡು ಬೆಳತ್ತಿಗೆ ಯಾವನು ನೀನು ಎಡಬ್ಲಿ ನೀನು ನಿಮಗೆ ಇಚ್ಛಾ ಅನುಸಾರ ಮಾಡಕ್ ಬಂದಿದ್ಯಲ್ಲಿ ಕಾಣೋದಿಲ್ಲ ನಿಮಗೆ. ಪುಡಿ ಆಯ್ತು ಅಂದ್ಮೇಲೆ ಅದು ಆಗ್ಲಿಲ್ವ? ಅದು 7 ದಿನಕ್ಕೆ ಉಂಟು. ಬೈ ಇಲ್ಲಿ ಬಾ, ಇಲ್ಲಿ ತೆಗಿ ಬಾ. ಏ ಇದು ಒಂದು ಕ್ಯೂಸಿ ಒಂದು ಇದು ಮಾಡ್ಬಿಟ್ಟು ಇವ್ರನ್ನ ಇವ್ರ ಮನೆ ಕಳಿಸ್ಬೇಕ್ರಿ. ಇವ್ರನ್ನ ಇವ್ರ ಇಡೀ ಕರ್ನಾಟಕನ ದಿವಾಳಿ ಮಾಡ್ಕಂತ ಬಂದವ್ರಿ. ಇವರೆಲ್ಲರೂ ಉದ್ಧಾರ ಮಾಡಕ್ ಬಂದವ್ರಲ್ಲ ಇವರೆಲ್ಲ. 4 ವರ್ಷ ಸರ್ ಈಗ 6 ಕೋಟಿ ರೂಪಾಯಿ ಎನ್ಕ್ವೈರಿ ಇದು ಮಾಡ್ಬೇಕಂತ ಇಷ್ಟು ಹೋಗಿ ರೆಕ್ಟಿಫೈ ಇವರೇ ಮಾಡ್ತಿದ್ದಾರೆ, ಮತ್ತಿಲ್ಲ ಹೊಸ ವರ್ಕ್ ಹಿಂಗೆ ಮಾಡ್ತಿದ್ದಾರೆ. 7 ಕೋಟಿ ರೂಪಾಯಿ ನೀವು ಮಾಡಿ ಆಗಿದೆ ಅಂತೇಳಿ ಹೋಗಿ ಅಲ್ಲೆಲ್ಲ ಒಡೆ ಸರಿ ಮಾಡ್ಕೊಂಡು ಇಲ್ಲಿ ಹೊಸ ವರ್ಕ್ ಹಿಂಗೆ ಮಾಡ್ತಾ ಇದ್ರಿ. ಮತ್ತು
ದೇವರಣೆಗೂ ನೀವು ಯೂಸ್ ಮಾಡಿಲ್ಲ ಇಲ್ಲಿ ಗೌರ್ಮೆಂಟ್ ಅಲ್ಲಿ ಹಿಂಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.